Ma. Madeva, Madeva. ಫುಲ್ ಫೀಲ್ಗೆ ಹೋಗ್ಬಿಟ್ಟೆ ನಾನು. ಇಲ್ಲಿಗೆ ಬೆಸ್ಟ್ ಈಸಿ ಎಗ್ ಫ್ರೈಡ್ ರೈಸ್. ಇವತ್ತು ನಾನು ಫ್ರೈಡ್ ರೈಸ್ ಮಾಡ್ತಾ ಇದ್ದೇನೆ, ಸೊ ಹೇಳ್ಕೊಡ್ತೀನಿ. ಮೊದಲನೇದಾಗಿ ಅನ್ನ ಮಾಡ್ಕೋಬೇಕು. ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಬೇಕಂತೆ ನಮ್ಮ ಮಾತ್ರ ಅಮ್ಮ ಅಮ್ಮ ಹೇಳ್ಕೊಟ್ಟಿದ್ರು. ಸೊ ಅದಾದಮೇಲೆ ಸ್ವಲ್ಪ ಉಪ್ಪು, ಒಂದು ಸೀಟಿ ಹೊಡೆಸಿ, ಒಂದು 25-30 ಸೀಟಿ ಹೊಡಿಲಿ. ಅದು 25-30 ಹೊಡೆದ್ರೆ ಕುಕ್ಕರ್ ಬ್ಲಾಸ್ಟ್ ಆಗ್ತದೆ. ಸೊ ಹಂಗಾಗಿ ಒಂದು 2-4 ಸೀಟಿ ಹೊಡಿಲಿ ಅದು. ಸೊ ಅದು ಸೀಟಿನೇ ಹಾಕಿದೆ, ಸೀಟಿ ಹೆಂಗೆ ಹೊಡಿತದೆ ಅದು. ಸ್ವಲ್ಪ ಸೀಟಿ ಹೊಡೆಯೋ ತನಕ ನಾವು ರೆಡಿ ಮಾಡ್ಕೊಳ್ಳೋ ಬೇಕಾದ ಐಟಮ್ಗಳನ್ನು. ಓಕೆ, ಕುಕ್ಕರಲ್ಲಿ ಅನ್ನ ಮಾಡೋದಕ್ಕೆ ಇಟ್ಟಾದಮೇಲೆ ನಿಮಗೆ ಇಂಪಾರ್ಟೆಂಟ್ ಬೇಕಾಗುವ ಐಟಮ್ಗಳು ಏನಂತಂದರೆ, ಒಂದು ಸಣ್ಣ ಸಣ್ಣ ಉಳ್ಳಾಗಡ್ಡೆನ ಕಟ್ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡದಾಗ ಮಾಡ್ಕೊಳ್ಳಿ, ಆಮೇಲೆ ಮೆಣಸು ನಿಮಗೆ ಬೇಕಾದಾಗ ಮಾಡ್ಕೊಳ್ಳಿ, ಆಮೇಲೆ ಇದು ಕಿಚನ್ ವೀಡ್ ಇದೆಯಲ್ಲ, ಈ ಕಿಚನ್ ವೀಡ್ ಏನಿದೆ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಉಪ್ಪು, ಹುಳಿ, ಖಾರ, ಅದಕ್ಕೆ ಮತ್ತೆ ಏನೇನು ಬೇಕು ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೇನೆ ಅಲ್ಲಿವರೆಗೂ. ಓಕೆ, ಯಾಕೋ ಕುಕ್ಕರ್ ತುಂಬ ಹೊತ್ತಾಯ್ತು, ಕುಕ್ಕರ್ ಸೀಟಿ ಹೊಡಿತಿಲ್ಲ, ಕುಕ್ಕರ್ ಸೀಟಿ ಬರ್ತಿಲ್ಲ ಹೇಳಿ ನೋಡಿದ್ರೆ ಸೈಡಿನೆಲ್ಲ ನೀರು ಬಂದಿದೆ. ಸೊ ಇವತ್ತು ಗ್ಯಾರಂಟಿ ನಮ್ಮ ಕುಕ್ಕರ್ ಸೀಟಿ ಅಂತೂ ಹೊಡೆಯೋದಿಲ್ಲ. ಓಕೆ, ಸೊ ಹಾಗೆ ಅನ್ನ ಬೇಯಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವತ್ತಿನ ಫ್ರೈಡ್ ರೈಸ್ ಹಾಕಿ ಉಳಿಯುತ್ತಾ ಅಥವಾ ವಿಡಿಯೋ ನಾಳೆ ಮಾಡಬೇಕಾ ನೋಡೋಣ. ಯಾಕೋ ಅನ್ನ ಸ್ವಲ್ಪ ಜಾಸ್ತಿ ಬೆಂದಾಗ ಕಾಣಿಸ್ತಿದೆ, ಕತ್ತಿಗೆ ತೋಯ್ತಾ ಸ್ವಲ್ಪ ಜಾಸ್ತಿ ಸುಟ್ಟುಗಿಟ್ಟು ಹೋಯ್ತಾ ನೋಡುವ ಸ್ವಲ್ಪ ಅದು ಸೀದೋಗಿರೋದು ಅಂತ ಹೇಳ್ತಾರಲ್ಲ ಹಂಗೆ ಸ್ಮೆಲ್ ಬರ್ತಿತ್ತು. ಸುಟ್ಟಿದ್ದ ಇದ ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಕತ್ತೋಗದೆ ತಪ್ಪು ನಮ್ದಲ್ಲ, ವಿಸಿಲ್ದು ವಿಸಿಲ್ ಆಗ್ಲಿಲ್ಲ, ಅನ್ನ ಸ್ವಲ್ಪ ಆಯ್ತು. ಆದರೂ ತೊಂದರೆ ಇಲ್ಲ, ಮುಂದುವರ್ಸೋಣ ನಾವು. ರೈಸ್ ರೆಡಿ ಆಯಿತು ಅಂದರೆ ಆಲ್ಮೋಸ್ಟ್ ಫ್ರೈಡ್ ರೈಸ್ ರೆಡಿ ಆದಂಗೆ. ಸೊ ನಾವು ಈ ಥರದ್ದೊಂದು ಬಾಣಲಿ ತೊಗೊಂಡು ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕೋದು ಗೊತ್ತಿದೆಯಲ್ಲ, ಎಣ್ಣೆ ಹಾಕ್ಬೇಕು. ಎಣ್ಣೆ ಹಾಕಾದ್ಮೇಲೆ ಎಣ್ಣೆ ಏನಾಗಬೇಕು, ಕೊತ 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 ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕು, ಅಂದರೆ ಸಣ್ಣ ಕಟ್ ಮಾಡಿ ಹಾಕಿರೋದು ಈರುಳ್ಳಿ ಇದೆಯಲ್ಲ ಅದನ್ನ ಹಾಕು. ಸ್ವಲ್ಪ ಬೇಯ್ತಾರೆ, ಅದು ಸ್ವಲ್ಪ ಘಾಟ್ ಹೊಡಿತುಂಟು ಅಂದರೆ ಈರುಳ್ಳಿ ಸ್ವಲ್ಪ ಕಣ್ಣಿಗೆಲ್ಲ ಉರಿಯಲ್ಲ. ಸೊ ಕಣ್ಣಿನ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಂ, ಇದೇನಾಗಲಿ ಅಂತಂದರೆ ಈರುಳ್ಳಿ ಕೆಂಪಾಗಲಿ. ಓಕೆ, ನಾನೇನು ಮಾಡ್ತೀನಿ, ಒಂದೇ ಸೈಡ್ ಮತ್ತೆ ಅನ್ನ ಹೋದಂಗೆ ಒಂದು ಸೈಡ್ ಕತ್ತೋದಂಗೆ ಇದು ಹೋಗೋದು ಬೇಡಲ್ಲ, ಅದಕ್ಕೆ ಸ್ವಲ್ಪ ಎಲ್ಲ ಆಡಿಸ್ತಾ ಇರಬೇಕು. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಎಲ್ಲಾಡಿಸು. ಮೋಸ್ಟ್ಲಿ ಅನ್ನಕ್ಕಿಂತ ಈರುಳ್ಳಿನೇ ಜಾಸ್ತಿ ಆಗಿರ್ಬೋದು, ಆದರೂ ತೊಂದರೆ ಇಲ್ಲ, ಫ್ರೈಡ್ ರೈಸ್ ನಾನು ಮಾಡ್ತಿರೋದಲ್ಲ. ಸ್ವಲ್ಪ ಈ ಥರ ಒಂದು 2 ನಿಮಿಷ ಇದನ್ನು ಎಣ್ಣೆಯಲ್ಲಿ ಫುಲ್ ಫ್ರೈ ಮಾಡಿ ಒಂದು ಸ್ವಲ್ಪ ಸ್ವಲ್ಪ ಕೆಂಪು ಆಗ್ತಿದ್ದಂಗೆ ಒಂದು ಅರ್ಧ ಬೇಯ್ತಿದ್ದಂಗೆ, ಇಲ್ಲಿ ನೀವು ಈ ಥರ ಕಟ್ ಮಾಡ್ಕೊಂಡಿದ್ದು ಈರುಳ್ಳಿ ಇರ್ತದಲ್ಲ ಸ್ವಲ್ಪ ಉದ್ದುದ್ದ ಅದನ್ನು ಹಾಕಬೇಕು. ಆಯಿತಾ, ಅದು ಮತ್ತು ಈ ಏನಿದು ಮೆಣಸು ಅದೆರಡು ಒಟ್ಟಿಗೆ ಹಾಕಿ ಸ್ವಲ್ಪ ಹಿಂಗೆ ಅಲಾಡಿಸಿ. ಸೊ ಆ ಈರುಳ್ಳಿ ಸ್ವಲ್ಪ ಜಾಸ್ತಿ ಇತ್ತಲ್ಲ ರೈಸ್ಗಿಂತ, ಅದಕ್ಕೆ ಸ್ವಲ್ಪ ಒಂದು 4 ನಾನು ಹಾಕಲಿಲ್ಲ. ಮಾಡ್ಕೊಂಡಿದ್ದು ಮೆಣಸು ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಆಗಿ ಖಾರ ಆಗಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಮತ್ತೆ ತಿನ್ನೋದಕ್ಕೆ ಆಗಲಿಲ್ಲ ಅಂದರೆ 4 ಬಿಟ್ಟಿದ್ದೀನಿ. ಈಗ ನಾವು ಮಾಡ್ತಿರೋದು ಬರೀ ಫ್ರೈಡ್ ರೈಸ್ ಅಲ್ಲ, ಎಗ್ ಫ್ರೈಡ್ ರೈಸ್. ಸೊ ಅವನ ಎಗ್ ಫ್ರೈಡ್ ರೈಸಲ್ಲಿ ಎಗ್ ಇಲ್ಲ ಅಂದರೆ ಹೆಂಗೆ? ಒಂದು
ಮೂರು ಮೊಟ್ಟೆನ ಹೊರಗೆ ಹಾಕ್ತಿದ್ದೇನೆ. ಒಂದು ಎರಡು, ನಾನು ಮೂರು ಮೊಟ್ಟೆನ ಹೊಡೆದು ಹಾಕಿಬಿಟ್ರೆ ನಮ್ಮದು ಎಗ್ ಫ್ರೈಡ್ ರೈಸ್ಗೆ ಒಂದು ಅರ್ಧ ಜೀವ ಬಂದಂಗೆ. ಹಾಂ, ಅದು ಹಾಕಿ ಈಗ ಮಾಡಿ, ಮಿಕ್ಸ್ ಮಾಡಿ. ಹ್ಞೂ, ಪೆಪ್ಪರ್ ಇದ್ರೆ ಪೆಪ್ಪರ್ ಹಾಕಿ. ಸಿಕ್ಕಿದ್ದಾ ಗರಂ ಮಸಾಲೆ ಅದು ಇದು ಏನು ಸಿಕ್ಕದೆ ಎಲ್ಲ ಹಾಕಿ, ತೊಂದರೆ ಇಲ್ಲ. ನಾನು ಗೊತ್ತಲ್ಲ, ಫುಲ್ ಸ್ಪೆಷಲ್ ಒಂಥರ ಬಂಡಿ ಒಳಗಡೆ ಬೆಂಕಿ ಬರ್ತದೆ ಆ ಥರ ಅಡುಗೆ ಎಲ್ಲ ಸಿಕ್ಕಾಪಟ್ಟೆ ಮಾಡಿದೆ. ನಮ್ಮ ಹತ್ರ ಇದ್ದಿದ್ದು ಖಾರ ಪೂರಿ ಬಿಟ್ಟರೆ ಮತ್ತೆ ಅಂತಲೂ ಸಿಕ್ಕಿಲ್ಲ. ಇದು ಮೇಡ್, ಹಾಂ ಇದು ಯಾವುದು, ಕಾರ್ನ್ ಫ್ಲೋರ್. ಇದು ಕಾರ್ನ್ ಫ್ಲೋರ್ ಹಾಕು, ಹಾಕಬೇಡಿ. ನಮಗೆ ಪೌಡ್ರ್ ಒಂದು ಸಿಕ್ತು, ಸೊ ಪೌಡ್ರ್ ಅಂತಲೇ ಯಾವುದು, ಇದು ಪೆಪ್ಪರ್ ಪೌಡರ್ ಸಿಕ್ತು. ಸೊ ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ ಸ್ವಲ್ಪ ಹಾಕಬೇಕು, ಜಾಸ್ತಿ ಬೇಡ. ಸೊ ಇದು ಕರೆಕ್ಟಾಗಿ ಒಂದು ಸ್ವಲ್ಪ ಆ ಮೊಟ್ಟೆ ಎಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆಗಲಿ, ಅಂದರೆ ಗಟ್ಟಿ ಅಂತಂದರೆ ಕಲ್ಲು ಹಂಗೆ ಗಟ್ಟಿ ಅಲ್ಲ, ಸ್ವಲ್ಪ ಬೆಂದು ಕರೆಕ್ಟಾಗಿ ಎಗ್ ಬುರ್ಜಿ, ಎಗ್ ಬುರ್ಜಿ ಥರ ಕರೆಕ್ಟ್ ಬುರ್ಜಿ ಆದಮೇಲೆ ಈ ಅನ್ನ ಏನಿದೆಯಲ್ಲ ಅದನ್ನು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಬೇಕು. ಬಂಡಿ ಒಳಗೆ ಬೆಂಕಿ ಹಾಕಿ ತೋರಿಸ್ಬೇಕಾ ನಿಮಗೆ? ನೋಡಿ ನೋಡಿ, ಫ್ರೈಡ್ ರೈಸ್, ಚಿಕನ್, ಚಿಕನ್ ಅಲ್ಲ ಚಿಕನ್ ಬೇಬಿ ಮೊಟ್ಟೆ. ಸೊ ಇದು ಆಗ್ತಾ ಆಗ್ತಾ ನಮ್ಮ ಈ ಕಿಚನ್ ವೀಡ್ ಏನಿರುತ್ತಲ್ಲ ಇಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನ ಹಾಕಿ. ಈ ಫ್ರೈಡ್ ರೈಸ್ ಉಂಟಲ್ಲ ತಿಂದ್ರೆ ಅಲ್ಲ ಗಮ್ಮತ್ತಾಗ್ತದೆ. ನಾರ್ತ್ ಸೈಡಿಂದ ಬಂದಿರ್ತಾರಲ್ಲ ಓಯ್ಲ್ ಗೋಬಿ ಮಂಚೂರಿ ಅಂಗಡಿಲಿ ಹೋಟೆಲಲ್ಲಿ ಇರ್ತಾರಲ್ಲ, ಎತ್ತಿ 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 ಹತ್ತಿ ಹಿಂಗೆ ಆರಿಸ್ತಿರ್ತಾರೆ. ಮನೆಗೆ ಎಲ್ಲಿ ಬರಬೇಕದು, ಅಡುಗೆ ಮನೆಗೆ ಹೋಗ್ತಿದ್ದೆ ಎರಡನೇ ಸರ್ತಿ ನಾನು. ಅಯ್ಯೋಯ್ಯೋ, ಕೆಳಗೆ ಬಿದ್ದೋಯ್ತು. ಪ್ಲೇಟ್ ತೊಗೊಂಡು ಅದಕ್ಕೆ ಹಾಕಿ ಟೇಸ್ಟ್ ನೋಡಬೇಕು. ಇದಕ್ಕಿಂತ ಕೆಚಪ್ಪು. ಸೊ ಸ್ವಲ್ಪ ಹಾಕ್ಕೊಂಡು ಟೇಸ್ಟ್ ನೋಡುವ. ಒಂದು ಚಮಚ ಹಾಕಿ. ಒಂದು ಸೆಕೆಂಡ್, ಒಂದು ಚಸ್ಮಾ ಮಿಸ್ಸಿಂಗ್. ಫೀಲ್ಗೆ ಹೋಗ್ಬಿಟ್ಟೆ ನಾನು. ಇಲ್ಲಿಗೆ ಬ್ಯಾಚುಲರ್ಸಿಗೆ ಆಗುವ ಬೆಸ್ಟ್ ಈಸಿ ಎಗ್ ಫ್ರೈಡ್ ರೈಸ್.